ಪಿ ಪ್ರೌಢಶಾಲಾ ವಾರ್ಷಿಕ ಕ್ರೀಡಾಕೂಟ ಶಾಲಾ ಆವರಣದಲ್ಲಿ ಇತ್ತೀಚೆಗೆ ಅದ್ದೂರಿಯಾಗಿ ನಡೆಯಿತು. ಮಂಗಳೂರು ಉರುವ ಸಮೀಪದ ಪೊಂಪೆ ಪ್ರೌಢಶಾಲೆಯ ವಾರ್ಷಿಕ ಕ್ರೀಡಾಕೂಟ ನಡೆಯಿತು. ಮಕ್ಕಳ ಪಥ ಸಂಚಲನದೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ಶಿಸ್ತಿನ ವಿದ್ಯಾರ್ಥಿಗಳು ಆತನನ್ನು ಅನುಸರಿಸ್ತಾ ಇದ್ದಾರೆ. ಪ್ರಣತಿ ದಳದ ಮುಂಚೂಣಿಯಲ್ಲಿದ್ದಾನೆ ಯಜ್ಞೇಶ್. ಪ್ರಸ್ತುತಿ ರೇಖೆಯ ಮುಂಭಾಗದಲ್ಲಿ ಸಮಾವೇಶಗೊಳ್ಳುತ್ತಾ ಇದ್ದಾರೆ. ಕ್ರೀಡಾಕೂಟದ ಸಭಾ ಕಾರ್ಯಕ್ರಮಕ್ಕೆ ಮಕ್ಕಳು ಪ್ರಾರ್ಥನೆಯ ಮೂಲಕ ಶುಭಾರಂಭ ನೀಡಿದರು. ಪೊಂಪೆ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಡೋರಿನ್ ಫರ್ನಾಂಡಿಸ್ ಅವರು ಬಂದಂತಹ ಅತಿಥಿಗಳನ್ನು ಸ್ವಾಗತಿಸಿದರು. ಆಶೀರ್ವಚನ ನೀಡಲು ಆಗಮಿಸಿದಂತಹ ಫಾದರ್, ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಮಂಗಳೂರು ಉತ್ತರ ವಲಯದ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಾದ ಶ್ರೀಯುತ ಸದಾನಂದ ಪೂಂಜಾರವರು, ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ನಾನು ಸ್ವಾಗತಿಸಲು ಇಚ್ಛಿಸುತ್ತೇನೆ. ಇನ್ನು ಕ್ರೀಡಾ ಜ್ಯೋತಿಯ ಆಗಮನದೊಂದಿಗೆ ಅದೇ ರೀತಿ ದೀಪವನ್ನು ಬೆಳಗಿಸುವುದರೊಂದಿಗೆ ಅತಿಥಿಗಳಾದ ಬಿಇಒ ಸದಾನಂದ ಪೂಂಜಾ ಹಾಗೂ ಪಾಂಪೆ ಚರ್ಚ್ನ ಧರ್ಮಗುರುಗಳಾದ ವಂದನೀಯ ಫಾದರ್ ಸ್ಟ್ಯಾನಿ ಪಿರೋರ್ ಅವರು ಅತಿಥಿಗಳೊಂದಿಗೆ ಸೇರಿಕೊಂಡು ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಿದ್ರು. ಸ್ಪರ್ಶದಿಂದ ಸ್ಪರ್ಶಿಸಲ್ಪಟ್ಟಂತಹ ಜ್ಯೋತಿಯನ್ನು ದೀಪಕ್ಕೆ ತಲುಗಿಸಿ ಆ ದೀಪವನ್ನು ಬೆಳಗಿ ಸುತ್ತಲಿನ ಕತ್ತಲೆಯನ್ನು ಕರಗಲು ಆಶಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸುತ್ತಲು ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ ಎಂಬುದು ಜಿ ಎಸ್ ಶಿವರುದ್ರಪ್ಪನವರ ನುಡಿ. ಇದೇ ಸಂದರ್ಭದಲ್ಲಿ ಉನ್ನತ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. 8ನೇ ತರಗತಿ ವಿದ್ಯಾರ್ಥಿ ಕುಲದೀಪ್, 10ನೇ ತರಗತಿಯ ವಿದ್ಯಾರ್ಥಿ ಅಭಿಷೇಕ್ ಹಾಗೂ 9ನೇ ತರಗತಿಯ ವಿದ್ಯಾರ್ಥಿನಿ ರೂಪಾ ಟಿಎಂಕೆಇ ಅವರನ್ನ ಗೌರವಿಸಿದರು. ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದ ರೂಪಾ ಟಿಎಂ ಸನ್ಮಾನಿತರಿಗೆ ವಂದನೆಯನ್ನ ಸಲ್ಲಿಸುತ್ತಾ ತನ್ನ ಸನ್ಮಾನಕ್ಕೆ ಕೃತಜ್ಞತೆಯನ್ನ ನೀಡಿದ್ರು. ನನ್ನನ್ನು ಹಾಗೂ ನನ್ನ ಸಹಪಾಠಿಗಳನ್ನು ಸನ್ಮಾನಿಸಿದ ಗಣ್ಯರಿಗೆ ಕೃತಜ್ಞತೆಗಳು. ನಾನು ಈ ಮಟ್ಟಕ್ಕೆ ಬರಬೇಕಾದರೆ ನನ್ನ ಹೆತ್ತವರು ಹಾಗೂ ಗುರುಗಳು, ಶಿಕ್ಷಣ ಇಲಾಖೆ ಕಾರಣ, ಮುಖ್ಯವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ತರಬೇತುದಾರರಾದ ದಾಮೋದರ್ ಸರ್ ಹಾಗೂ ನನ್ನ ಈ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವ ಹರಿಸ್ ಸರ್ ಮುಖ್ಯ ಕಾರಣ. ಕಾರ್ಯಕ್ರಮದಲ್ಲಿ ಉದ್ಘಾಟನಾ ನುಡಿಯನ್ನ ಮಾತನಾಡಿದ ಬಿಇಒ ಸದಾನಂದ ಪೂಂಜಾರವರು, ಜೀವನದಲ್ಲಿ ಸಾರ್ಥಕತೆಯನ್ನ ಸಾಧಿಸಬೇಕಾದರೆ ಕೆಲವೊಂದು ಮೌಲ್ಯಗಳು ನಮಗೆ ಬೇಕು, ಅದಕ್ಕೆ ಪೂರಕವಾದ ವೇದಿಕೆಯನ್ನ ಕ್ರೀಡಾಕೂಟವು ಒದಗಿಸಿಕೊಡುತ್ತದೆ ಎಂದು ಹೇಳಿದ್ರು. ಕ್ರೀಡೆ ಎನ್ನುವಂಥದ್ದು ನಮ್ಮ ಒಂದು ಜೀವನದ ಅವಿಭಾಜ್ಯ ಅಂಗ. ಕ್ರೀಡೆಯ ಮೂಲಕ ನಾವು ಬಹಳಷ್ಟು ಗುಣಗಳನ್ನ, ಮೌಲ್ಯಗಳನ್ನ ನಮ್ಮಲ್ಲಿ ಮೈಗೂಡಿಸಿಕೊಳ್ಳಿಕ್ಕೆ ಆಗ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಜೀವನದಲ್ಲಿ ಒಂದು ಸಾರ್ಥಕ ಏನು ಬದುಕನ್ನ ಸಾಧಿಸಬೇಕಿದ್ರೆ ನಮ್ಮ ಹತ್ರ ಕೆಲವು ಮೌಲ್ಯಗಳು ನಾವು ಅಳವಡಿಸಿಕೊಳ್ಬೇಕಾಗ್ತದೆ. ಆ ಮೌಲ್ಯಗಳನ್ನ ಪರೋಕ್ಷವಾಗಿ ಈ ಕ್ರೀಡೆ ನಿಮಗೆ ಒದಗಿಸಿಕೊಡ್ಲಿ, ಆ ಮೂಲಕ ನೀವು ಉತ್ತಮ ನಾಯಕರಾಗಿ ರೂಪುಗೊಳ್ಳಿ, ನಿಮ್ಮಲ್ಲಿ ಹೊಂದಾಣಿಕೆಯ ಮನೋಭಾವನೆ ಬೆಳೆಯಿರಿ, ತನ್ಮೂಲಕ ಉತ್ತಮ ಪ್ರಜೆಯಾಗಿ ಈ ದೇಶಕ್ಕೆ ಕೊಡುಗೆಯನ್ನ ನೀಡಿ. ಎಲ್ಲರಿಗೂ ಶುಭವಾಗಲಿ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷೀಯ ಮುನ್ನುಡಿಯಲ್ಲಿ ವಂದನೀಯ ಫಾದರ್ ಸ್ಟ್ಯಾನಿ ಪಿರರ್ ಅವರು ಮಾತನಾಡುತ್ತಾ ಕ್ರೀಡಾಕೂಟಕ್ಕೆ ಶುಭ ವಂದನೆಯನ್ನ ನೀಡಿದ್ರು. ಈ ವಠಾರದಲ್ಲಿ ಕ್ರೀಡೋತ್ಸವದ ವಿವಿಧ ವಿಭಾಗಗಳು ನಡೆಯಲಿವೆ. ನಿಮಗೆಲ್ಲರಿಗೂ ನಾನು ಶುಭ ಹಾರೈಸುತ್ತೇನೆ. ಇವತ್ತಿನ ಕ್ರೀಡಾಕೂಟ ನಿಮ್ಮ ಕ್ರೀಡಾ ಪ್ರತಿಭೆಯನ್ನು ತೋರ್ಪಡಿಸಲಿಕ್ಕೆ ಒಂದು ಅವಕಾಶ ಮಾತ್ರವಲ್ಲ, ಕ್ರೀಡಾ ಸ್ಫೂರ್ತಿಯನ್ನು, ಗೇಮ್ ಸ್ಪೋರ್ಟ್ಸ್ ಸ್ಪಿರಿಟನ್ನು ನಿಮ್ಮಲ್ಲಿ ಮೈಗೂಡಿಸಲು ಕೂಡ ಒಂದು ಉತ್ತಮ ಅವಕಾಶವಾಗಿದೆ. ನಿಮಗೆಲ್ಲರಿಗೂ ಶುಭ ಹಾರೈಸುತ್ತೇನೆ. ಕಾರ್ಯಕ್ರಮದ ಕೊನೆಯಲ್ಲಿ ಕ್ರೀಡಾ ಶಿಕ್ಷಕರಾದ ಹರೀಶ್ ರೈಯರವರು ವಂದನಾರ್ಪಣೆಯನ್ನಗೈದರೆ, ನಮ್ಮ ಸಂಸ್ಥೆಯ ಸಂಚಾಲಕ ಧರ್ಮಗುರುಗಳಿಗೆ, ನಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರ ಪರವಾಗಿ ಬಹಳ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಂಗಳೂರು ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಸದಾನಂದ ಪೂಜೆ. ಕಾರ್ಯಕ್ರಮದ ಸಂಪೂರ್ಣ ನಿರೂಪಣೆಯನ್ನ ಶಾಲಾ ಶಿಕ್ಷಕಿ ಸಾವಿತ್ರಿ ಕೆ ಅವರು ನಡೆಸಿಕೊಟ್ಟರು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರು,
ಕ್ರೀಡಾಪಟುಗಳನ್ನು ಬರಮಾಡಿಕೊಳ್ಬೇಕು. ಕೃತಜ್ಞತೆಗಳು ಸರ್. ತಮ್ಮ ನುಡಿಗಡಲ ಮೇಲೆ ಇಂದಿನ ಕ್ರೀಡಾಪಟುಗಳ ಉತ್ಸಾಹದ ದೋಣಿ ಸಾಗಲಿ ಅಂತ ಆಶಿಸ್ತೇವೆ.